ಹಾಕ್ಬೇಕು ನಿನಗೆ. ಆದ್ರೆ ಜೀವಂತವಾಗಿ ಬದುಕಿರೋ ನನ್ನ ಈ ಪ್ರಶ್ನವ್ರು ಹಾಕೊಂಡು ಸರಿಯಾಗಿ ಗುಮ್ತವ್ರೆ. ಹೇಳ ಅವ್ರಿಗೆ. ನಾನೇನ್ ಹೇಳೋದು ಸರ್, ನೀವೇ ಹೇಳ್ಕೊಳ್ಳಿ. ಎಷ್ಟೊತ್ ಕಾಯದಪ್ಪ ಸರ್? ನಾನೊಂದ್ ಹೇಳ. ಏನು? ಸುಮ್ನಿದ್ದವ್ರನ್ನ ರೆಕಮೆಂಡ್ ಮಾಡಿದ್ದು ನೀವೇ, ಆ ಕೇಸ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು ನೀವೇ, ಆಫೀಸರ್ನ ಎತ್ಬಿಟ್ರಲ್ಲ ಸರ್. ಯಾಕೆ ಬೇಕು ಸರ್ ನಮ್ಗಿದೆಲ್ಲ? ಕಿತ್ತೋಗಿರೋ ಪಿ ಎ ನೀನು. ನೀನ್ ನನಗೆ ಅಡ್ವೈಸ್ ಮಾಡಕ್ ಹೊರಟಿದ್ಯಾ? ಎಲ್ಲ ನಮ್ ಹಣೆ ಬರ. ಹೋಗ ಅವ್ನಿಗೆ ಕರ್ಕೊಂಡ್ ಬಾ ಒಳಗಡೆ. ಸರ್, ಅವ್ರ ಅವಾಗನೆ ಬಂದು ಆಚೆ ನಾಯಿ ತರ ಕಾಯ್ತಾ ಇದ್ದಾರೆ ಸರ್. ಏಯ್, ಯಾರೋ ನಾಯಿ? ನಾಯಿಗಳ್ ನೀವು. 5 ವರ್ಷ ಖಾಲಿ ಆಗೋದೇ ತಡ ಕಾಸು ಇಸ್ಕೊಳಕ್ಕೆ ಕಾಯ್ತಾ ಇರ್ತೀರಿ ನೀವು. ನಾಯಿ ಅಂತ ನಾಯಿ, ಕರ್ನಾಟಕದ ಪೊಲೀಸರನ್ನ ನಾಯಿ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಮ್ ಕರ್ನಾಟಕದ ಪೊಲೀಸ್ ಪವರ್ ಏನು ಅಂತ ಗೊತ್ತಾ ನಿಮ್ಗೆ? ವೀರಪ್ಪನ ಹಿಡಿಯಕ್ ಹೋಗಿ ಸುಮಾರು ಜನ ಪ್ರಾಣ ಬಿಟ್ರು. ಕಾಕಿ ಕದರ್ ಗೊತ್ತಾ ನಿನ್ಗೆ? ಹೋಗ್ಲಿ, ಸಾಂಗ್ಲಿಯನ ಯಾರು ಗೊತ್ತಾ? ಕೆಂಪಯ್ಯ, ಅಶೋಕ್ ಕುಮಾರ್, ಇವ್ರ ಯಾರು ಗೊತ್ತಿಲ್ಲ, ಪಿ ಆಗಿದ್ದಾನೆ. ಹೋಗ್ ಕರಿ, ಹೋಗ್. ಹ್ಞೂ ಸರಿ ಸರ್. ಏನ್ ಸರ್ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ಏನಪ್ಪ ಸಾಹೇಬ್ರು, ಫುಲ್ ಗರಂ ಆಗಿದ್ದೀರಾ? ಫುಲ್ ಗರಂ ಆಗವ್ರೆ, ಬನ್ನಿ. ಮುಂದೆ ಏನ್ ಕಾದಿದ್ಯೋ? ಬಂದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್, ಕೂತ್ಕೊಳ್ಳಿ, ಕೇಳಿದ್ನಿ, ನಿಂತ್ಕೊಳ್ಳಿ. ಎ ಪಿ ಎ ಸರ್, 1 ಅವರ್ ಕಮಿಷನರ್ ಜೊತೆ ಮಾತಾಡ್ಬೇಕು ನಾನು. ಯಾರನ್ನು ಒಳಗೆ ಬಿಡ್ಬೇಡ. ಈವಾಗ ನೀನು ನಾಯಿ ತರ ಕಾಯ್ಕೊಂಡಿರ್ಬೇಕು. ಹೋಗು. ಹ್ಞೂ ಓಕೆ ಸರ್. ಅಯ್ಯೋ, ಅದೇನ್ ಕಮಿಷನರ್ ನಿಂತ್ಕೊಂಡ್ರಿ? ಬನ್ನಿ ಕೂತ್ಕೊಳ್ಳಿ, ಬನ್ರಿ ಸರ್. ಪರವಾಗಿಲ್ಲ, ಬನ್ರಿ, ಬನ್ನಿ ಕೂತ್ಕೊಳ್ಳಿ. ನಾನ್ ಕಮಿಷನರ್ ಅಲ್ಲ, ನೀವು ಕಮಿಷನರ್, ಕೂತ್ಕೊಳ್ಳಿ. ಸೀಟ್ ಮೇಲೆ ಕುಂಡ್ಸವ್ರೆ, ಇನ್ನೇನ್ ರಾಮಾಯಣ ನಡೆಯಿತು? ಹೆಂಗೆ ಬಿಸಿ ಮುಟ್ತಾ ಇದೆ? ನಾನು ಬಿಸಿ ಏನು, ಸುಡ್ತಾ ಬಿದ್ದೈತೆ. ನೀನ್ ಕೂತ್ಕೋ, ಕೂತ್ಕೋ. ಈಗ ನೀನು ಹೋಮ್ ಮಿನಿಸ್ಟರ್, ನಾನ್ ಡಿ ಸಿ ಪಿ. ಈಗ ನೀವು ನಮಗೊಂದು ಕೆಲಸ ಒಪ್ಪಿಸಿದ್ರಿ, ಅದನ್ನ ನಾವು ಮಾಡ್ಲಿಲ್ಲ ಅಂದ್ಕೊಳ್ಳಿ, ಆಗ ವಿಧಾನಸೌಧದಲ್ಲಿ ಅಪೋಸಿಷನ್ ಅವರು ನಿಮಗೇನಂತಾರೆ? ಸರ್ ಎದ್ದೇಳ್ಬಾರ್ದು, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಈ ಅಪೋಸಿಷನ್ ಅವರು ಈಗ ನನಗೆ ಈ ಜಾಗ ಕೊಟ್ಟಿದ್ದಾರೆ. ಈಗ ಹೇಳಿ, ನಾವು ಈ ಜಾಗದಲ್ಲಿ ಕೆಲಸ ಮಾಡ್ತೀವಲ್ಲ, ಆ ಜಾಗದಲ್ಲಿ ಕುಳಿತಿರೋ ವ್ಯಕ್ತಿ ಈ ಕ್ಯಾರೆಕ್ಟರ್ನ ಹೆಂಗ್ ಬೈತಾನೆ? ಬೈತ್ ತೋರ್ಸೋ ಸರ್. ಅದು ಬೈತ್ ತೋರಿಸಿ. ನಾನ್ ಬೈಯೋದು? ಅದು ಇಲ್ಲ, ಇದು ಇಲ್ಲ. ಬೈಬೇಕು ಅಂದ್ರೆ ಬೈದು ಬೈದು ತೋರಿಸ್ಬೇಕು ಸರ್. ಸರ್ ಪ್ಲೀಸ್ ಸರ್, ಬೈಬೇಕು ಅಂತ ಹೇಳಿಲ್ವಾ? ಬೈರಿ ಆಫೀಸರ್, ನಿಮ್ಗೆ ಜವಾಬ್ದಾರಿ.